ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲೂ ಹೇಗಿದ್ದೀರಾ? ಎಲ್ಲೂ ಚೆನ್ನಾಗಿದ್ದೀರಾ? ನಿನ್ನೆ ವಿಡಿಯೋದಲ್ಲಿ ನಾವು ವೈ ಟೈಪ್ ಬಟನ್ ಹೋಲ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡಿದ್ವಿ. ಇವತ್ತು ಡಬಲ್ ಬಟನ್ ಹೋಲ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಅಡ್ಜಸ್ಟ್ ಏನಿಲ್ಲ, ಅದಕ್ಕೊಂದು 3 ಲೈನ್ಸ್ ಡ್ರಾ ಮಾಡ್ಕೋಬೇಕು. ಸೇಮ್ ಮೆಷರ್ಮೆಂಟ್ ಇರುವಾಗ ಡ್ರಾ ಮಾಡ್ಕೊಳ್ಳಿ. ನಾನು ಇಲ್ಲಿಂದ ತಗೊಂತಾ ಇದ್ದೀನಿ, ಇಲ್ಲಿಂದಾನೇ ತಗೋಬೋದು, ಎಲ್ಲಿಂದ ಅದು ಓಕೆ. ಮಿಡಲ್ ಲೈನು ತಗೊಳ್ಳಿ ಫಸ್ಟು, ಚೈನ್ನ ಮಿಡಲ್ ಲೈನು ತಗೊಂಡು ಇಲ್ಲಿಂದ ಫಸ್ಟ್ ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಒಂದು ಚೈನ್ ಹಾಕ್ಕೊಳ್ಳಿ. ಅದನ್ನ ಹಾಗೆ ಎಳ್ಕೋಬೇಕು ಹಿಂಗೆ. ಸಾರಿ ಫ್ರೆಂಡ್ಸ್, ಹೋಗ್ಬಿಟ್ಟು ತುಂಬ ಫೋರ್ಸ್ ಕೊಟ್ಟರೆ ಬಂದ್ಬಿಡುತ್ತೆ ತೆಡ್ಡು, ಹಾಗಾಗಿ ನಿಧಾನಕ್ಕೆ ಎಳ್ಕೊಳ್ಳಿ. ಎಳ್ಕೊಂಡಾಯ್ತು. ಇವಾಗ ಚಿಕ್ಕ ಮಿಡಲ್ ಲೈನ್ಗೆ ಚಿಕ್ಕದಾಗೊಂದು ಚೈನ್ ಲಾಕ್ ಮಾಡ್ಕೊಳ್ಳೋಣ. ಇವಾಗ ತಿರ್ಗಾ ಸೆಕೆಂಡ್ ಥರ್ಡ್ ಲೈನ್ಗೆ ಇನ್ನೊಂದು ಚೈನು, ಅದನ್ನು ಇದೇ ರೀತಿ ಎಳ್ಕೋಬೇಕು. ಮತ್ತು ಅಲ್ಲೇ ಮಿಡಲ್ಗೆ ಬಂದು ಲಾಕ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಕಾಣ್ತಾ ಇರ್ಬೋದು ನಿಮಗೆ, ಲಾಕ್ ಹಾಕ್ಕೊಂಡೆ. ನೆಕ್ಸ್ಟ್ ಚಿಕ್ಕದಾಗ ಚೈನ್ ಹಾಕ್ಕೊಳ್ಳಿ, ಮತ್ತು ಚೈನು. ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಹಾಕ್ಕೋಬೋದು ನೀವು. ನಾನು ಸಾಕು ಅಂತ ಇಲ್ಲಿಗೆ ಇದು ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಒಂದು ಚೈನು, ಅದೇ ರೀತಿ ಬಟನ್, ಮತ್ತು ಇಲ್ಲಿ ಚಿಕ್ಕದಾಗಿ ಒಂದು ಲಾಕು, ಮತ್ತು ಚೈನು. ಇವಾಗ ಮತ್ತೆ ಅಲ್ಲೇ ಮಿಡಲ್ಗೆ ಹೋಗಿ ಚಿಕ್ಕದಾಗಿ ಒಂದು ಲಾಕ್, ಇಷ್ಟ, ಇನ್ನೇನು ಇಲ್ಲ. ಇದನ್ನೇ ಡಬಲ್ ಬಟನ್ ಸ್ಟಿಚ್ ಅನ್ನೋದು. ಅಂದರೆ ಡಬಲ್ ಸೈಡ್ ಹಾಕ್ತೀವಲ್ಲ, ಹಾಗಾಗಿ ಮತ್ತೆ ಚೈನ್ ಹಾಕ್ಕೊಳ್ಳಿ. ನಿಮಗೆ ಡಿಸ್ಟೆನ್ಸ್ ನೋಡ್ಕೊಂಡು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಅದೇ ರೀತಿ ಮತ್ತೆ ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗೋದು. ಇನ್ನು ಡಬಲ್ ಬಟನ್ ಸ್ಟಿಚ್ ಅಂತಾರೆ. ಮತ್ತೆ ಇಲ್ಲೊಂದು ಚೈನು, ಮತ್ತೆ ಬ್ಯಾಕ್ ಬಂದು ಚಿಕ್ಕದಾಗ ಒಂದು ಲಾಕ್. ಓಕೆನಾ? ಇಷ್ಟ ಫ್ರೆಂಡ್ಸ್, ಇನ್ನೇನು ಇಲ್ಲ. ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ. ಓಕೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಮತ್ತೆ ಹಾಗೆ ತಿರ್ಗಾ ಚೈನ್ ಹಾಕ್ಕೊಂಡು ಹೋಗೋದು. ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋದ ಇಷ್ಟೇ ಫ್ರೆಂಡ್ಸ್. ಡಬಲ್ ಬಟನ್ ಸ್ಟಿಚ್ ಅಂದರೆ ಏನಿಲ್ಲ, ಸೆಂಟರ್ ತಗೊಳ್ಳೋದು ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಳ್ಳಿ.